ಡಿಕೆ ಶಿವಕುಮಾರ್ ನಿವಾಸಕ್ಕೆ ಮಧು ಬಂಗಾರಪ್ಪ ಭೇಟಿ ನೀಡಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಕುರಿತು ಮಾತುಕತೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಮಧು ಬಂಗಾರಪ್ಪ ಭೇಟಿ ನೀಡಿದ್ದಾರೆ. ಪಕ್ಷದ ಪರ ಈಗಿನಿಂದಲೇ ಕೆಲಸ ಮಾಡು, ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸ ಮಾಡು, ಅಧಿಕೃತ ಸೇರ್ಪಡೆ ನಂತರ ಮತ್ತಷ್ಟು ರಾಜ್ಯ ಮಟ್ಟದ ಸಂಘಟನೆಗೆ ಸೇರಿಸುತ್ತೇವೆ, ಯುವ ಜನತೆಯನ್ನ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡು, ಶೀಘ್ರದಲ್ಲೇ ಅಧಿಕೃತ ಕಾರ್ಯಕ್ರಮ ಇಟ್ಕೊಳ್ಳೋಣ ಅನ್ನುವಂತ ಒಂದು ವಿಚಾರವನ್ನ ಮಧು ಬಂಗಾರಪ್ಪಗೆ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈಗಿನಿಂದಲೇ ಪಕ್ಷದ ಪರವಾಗಿ ಕೆಲಸ ಮಾಡು ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಮತ್ತು ಯುವ ಜನತೆಯನ್ನ ಮನಸ್ಸಿನಲ್ಲಿಟ್ಕೊಂಡು ಕೆಲಸ ಮಾಡು, ಯುವ ಜನತೆಯನ್ನ ಗಮನದಲ್ಲಿಟ್ಕೊಂಡು ಕೆಲಸ ಮಾಡು ಅನ್ನುವಂತಹ ಸಲಹೆಯನ್ನ ಕೂಡ ಡಿಕೆ ಶಿವಕುಮಾರ್ ನೀಡಿದ್ದಾರೆ. ನಿನ್ನೆ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಈಗಿನಿಂದಲೇ ಪಕ್ಷದ ಪರವಾಗಿ ಕೆಲಸ ಮಾಡು, ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸ ಮಾಡು, ಅಧಿಕೃತ ಸೇರ್ಪಡೆಯ ನಂತರ ಮತ್ತಷ್ಟು ಜವಾಬ್ದಾರಿಯನ್ನ ಕೊಡುತ್ತೇವೆ, ರಾಜ್ಯ ಮಟ್ಟದ ಸಂಘಟನೆಗೆ ಸೇರಿಸ್ತೇವೆ, ಯುವ ಜನತೆಯನ್ನ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡು ಅನ್ನುವಂತ ಸಲಹೆಯನ್ನ ಕೂಡ ನೀಡಿದ್ದಾರೆ. ಮತ್ತು ಶೀಘ್ರದಲ್ಲೇ ಪಕ್ಷ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಕಾರ್ಯಕ್ರಮವನ್ನ ಇಟ್ಕೊಳ್ಳೋಣ ಮತ್ತು ಅಧಿಕೃತವಾಗಿ ಪಕ್ಷ ಸೇರ್ಪಡೆ ಬಗ್ಗೆ ತಿಳಿಸಿದ ಪಕ್ಷ ಸೇರ್ಪಡೆಯಾದ ನಂತರದಲ್ಲಿ ಹೆಚ್ಚಿನ ಒಂದು ಜವಾಬ್ದಾರಿಯನ್ನ ಕೂಡ ನೀಡುತ್ತೇವೆ ಅನ್ನುವಂತ ಅಭಯವನ್ನ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೀಡುತ್ತಾರೆ. ಶಿವಕುಮಾರ್, ಮಧು ಬಂಗಾರಪ್ಪ ಇವತ್ತು ಡಿಕೆಶಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು, ಮತ್ತು ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಒಂದಷ್ಟು ಸಲಹೆಗಳನ್ನ ಕೂಡ ನೀಡಿದ್ದಾರೆ ಅಂತ ಹೇಳಿ, ಸೊ ಏನ್ ಡೀಟೇಲ್ಸ್ ಲಭ್ಯವಾಗ್ತದೆ? ಖಂಡಿತ ಲಿಖಿತ, ಜೆಡಿಎಸ್ ಕಾರ್ಯಾಧ್ಯಕ್ಷರಾಗಿರುವಂತಹ ಮಧು ಬಂಗಾರಪ್ಪ ಅವರು ನಿನ್ನೆ ಅಷ್ಟೇ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬರ್ತೇನೆ, ನನ್ನನ್ನ ಸೇರಿಸಿಕೊಳ್ಳಿ ಅನ್ನುವಂತ ಒಂದು ಮನವಿಯನ್ನ ಅವರು ಮುಂದೆ ಇಟ್ಟಿದ್ರು. ಸಿದ್ದರಾಮಯ್ಯ ಕೂಡ ಈಗಾಗಲೇ ಮಧು ಬಂಗಾರಪ್ಪ ಅವರ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಹಸಿರು ನಿಶಾನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಜೊತೆ ನಾನು ಮಾತನಾಡ್ತೇನೆ, ನೀನು ಈಗಿನಿಂದಲೇ ಕೆಲಸವನ್ನ ಪ್ರಾರಂಭಿಸು ಅಂತೇಳಿ ನಿನ್ನೆಯಷ್ಟೇ ಮಧು ಬಂಗಾರಪ್ಪ ಅವ್ರಿಗೆ ಹೇಳಿದ್ರು. ಸೊ ಇವತ್ತು ಸದಾಶಿವನಗರದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿವಾಸಕ್ಕೂ ಕೂಡ ಮಧು ಬಂಗಾರಪ್ಪ ಅವ್ರು ಭೇಟಿಯನ್ನ ಕೊಟ್ಟಿದ್ದಾರೆ. ಅವ್ರ ಜೊತೆ ಕೂಡ ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಬಗ್ಗೆ ಈಗ ಡಿಕೆ ಶಿವಕುಮಾರ್ ಅವ್ರ ಜೊತೆ ಸಾಕಷ್ಟು ಹೊತ್ತು ಚರ್ಚೆಯನ್ನು ಕೂಡ ನಡೆಸಿದ್ರು. ಡಿಕೆ ಶಿವಕುಮಾರ್ ಕೂಡ ಈಗಿನಿಂದಲೇ ನೀನು ಕೆಲಸವನ್ನ ಪ್ರಾರಂಭಿಸು, ಅಧಿಕೃತವಾಗಿ ಶೀಘ್ರದಲ್ಲೇ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಿ ಅಲ್ಲಿ ನಿನ್ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತೇವೆ ಅನ್ನುವಂತ ಭರವಸೆಯನ್ನು ಕೂಡ ಈಗಷ್ಟೇ ಕೊಟ್ಟಿರುವಂತದ್ದು ಲಿಖಿತ. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಹಿಂದಿನಿಂದಲೂ ಕೂಡ ಮಧು ಬಂಗಾರಪ್ಪ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆ ತರಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ಕಳೆದ ಹಲವು ದಿನಗಳಿಂದಲೂ ಕೂಡ ಮಾಡ್ತಾ ಇದ್ರು. ಯಾಕೆಂದ್ರೆ ವಿದ್ಯಾರ್ಥಿ ದೆಸೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಈ ಎತ್ತರಕ್ಕೆ ರಾಜಕಾರಣದಲ್ಲಿ ಬೆಳೆಸಿದಂತವ್ರು ಬಂಗಾರಪ್ಪನವರು. ಯಾಕೆಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ವಿದ್ಯಾರ್ಥಿ ಘಟಕದ ನಾಯಕನಾಗಿದ್ದಾಗ ಡಿಕೆ ಶಿವಕುಮಾರ್ ಅವರನ್ನ ಹೆಚ್ಚು ಬೆಳೆಸ್ತಾರೆ ರಾಜಕೀಯವಾಗಿ ಬಂಗಾರಪ್ಪ. ಸೊ ಆಗಿನಿಂದಲೂ ಕೂಡ ಬಂಗಾರಪ್ಪ ಅವರ ಫ್ಯಾಮಿಲಿ ಜೊತೆ ಡಿಕೆ ಶಿವಕುಮಾರ್ ಅವರ ಒಂದು ನಂಟು ಕೂಡ ಹೆಚ್ಚಿರುತ್ತೆ. ಹಾಗಾಗಿ ಮಧು ಬಂಗಾರಪ್ಪ ಅವರನ್ನ ಕರೆ ತರಬೇಕು ಅನ್ನುವಂತ ಪ್ರಯತ್ನವನ್ನ ಕಳೆದ ಹಲವು ದಿನಗಳಿಂದಲೂ ಕೂಡ ಮಾಡ್ತಾ ಇದ್ರು. ಆದ್ರೆ ಅದರಲ್ಲಿ ಸಕ್ಸಸ್ ಆಗಿರಲಿಲ್ಲ. ಆದ್ರೆ ಇದೀಗ ಅಧಿಕೃತವಾಗಿ ಮಧು ಬಂಗಾರಪ್ಪ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆ ತರುವಂತ ಒಂದು ಪ್ರಯತ್ನದಲ್ಲಿ ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಸಕ್ಸಸ್ ಆಗಿದ್ದಾರೆ. ಹಾಗಾಗಿ ಇವತ್ತು ಮಧು ಬಂಗಾರಪ್ಪ ಅವರು ಕೂಡ ಭೇಟಿಯನ್ನ ಮಾಡಿದ್ದಾರೆ. ಈಗ ನಾಳೆ ಶಿವಮೊಗ್ಗದಲ್ಲಿ ಸಂಗಮೇಶ್ವರ ವಿಚಾರದಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಶಿವಮೊಗ್ಗದಲ್ಲಿ. ಸೊ ಆ ಒಂದು ಪ್ರತಿಭಟನೆಯಲ್ಲಿ ಕೂಡ ಮಧು ಬಂಗಾರಪ್ಪ ಅವರು ಭಾಗವಹಿಸುವಂತೆ ಈಗಾಗಲೇ ಡಿಕೆ ಶಿವಕುಮಾರ್ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಅಂದ್ರೆ ರಾಜ್ಯದಲ್ಲಿ ಬಂಗಾರಪ್ಪನವರ ಅಭಿಮಾನಿ ಬಳಗ ಕೂಡ ಸಾಕಷ್ಟಿದೆ. ಅದರಲ್ಲೂ ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ಈಡಿಗ ಸಮುದಾಯದ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿದೆ. ಜೊತೆಗೆ ಮಧು ಬಂಗಾರಪ್ಪ ಅವರು ಕೂಡ ಈಡಿಗ ಸಮುದಾಯದ ನಾಯಕರು. ಹಾಗಾಗಿ ಮಧು ಬಂಗಾರಪ್ಪ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರೆ ಶಿವಮೊಗ್ಗ ಮತ್ತೆ ಕರಾವಳಿ ಭಾಗದಲ್ಲಿರುವಂತಹ ಬಿಜೆಪಿಯ ನಾಗಾಲೋಟಕ್ಕೆ ಬ್ರೇಕ್ ಅನ್ನ ಹಾಕಬಹುದು. ಜೊತೆಗೆ ಯೂತ್ ಐಕಾನ್ ಆಗಿ ಮಧು ಬಂಗಾರಪ್ಪ ಬೆಳೆಯುವಂತ ಒಂದು ಎಲ್ಲ ಲಕ್ಷಣಗಳು ಕೂಡ ಇದೆ. ಹಾಗಾಗಿ ಅವರನ್ನ ಸಮರ್ಥವಾಗಿ ಬಳಸ್ಕೊಂಡು ಯುವ ಜನರನ್ನ ಸೆಳಿಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಈ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು. ಶೀಘ್ರದಲ್ಲೇ ಅಧಿಕೃತವಾಗಿ ಕಾರ್ಯಕ್ರಮವನ್ನು ನಡೆಸಿ
ಅಲ್ಲಿ ಮಧು ಬಂಗಾರಪ್ಪ ಅವರನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಕೂಡ ಮಾಡಲಾಗಿದೆ ಲಿಖಿತಾ. ಓಕೆ, ಧನ್ಯವಾದ ಶಿವಕುಮಾರ್ ಡೀಟೇಲ್ಸ್ ಗಾಗಿ.